ಪ್ರೇಮ್ಲೋಕದ ರವಿಚಂದ್ರನ್ವರಿಗೆ ನಮ್ಮ ಅಭಿಮಾನಿಗಳು ನಾವೆಲ್ಲ ಅವ್ರಿಗೆ ಆಶಿಸ್ತಾ ಇದ್ದೀವಿ. ನಮ್ಮ ಪ್ರೇಮ್ಲೋಕದ ರವಿಚಂದ್ರನ್ ಫಿಲಮ್ ಅಂದರೆ ತುಂಬ ಇಷ್ಟ. ನಾವು ಚಲನಚಿತ್ರನ ಬಿಡದೆ ನಾವು ಎಲ್ಲ ಪಿಕ್ಚರ್ನ ನೋಡ್ತಾ ಇರ್ತೀವಿ, ಎಲ್ಲ ಫಿಲಮ್ ನೋಡ್ತಾ ಇರ್ತೀವಿ. ನಾವು ಮೈಸೂರಿಂದ ಅವರ ಬರ್ತ್ಡೇಗೆ ಬಂದು ಅವ್ರಿಗೆ ಶುಭ ಕೋರ್ತಿದ್ದೀವಿ. ಜೈ ರವಿಚಂದ್ರನ್ ಸಾರ್ಗೆ, ಜೈ ಜೈ. ಹುಬ್ಬಳ್ಳಿಯಿಂದ ಬಂದಿದ್ದೀವಿ, ಉತ್ತರ ಕರ್ನಾಟಕ. ನಾವು ಆರ್ಕೆಸ್ಟ್ರಾದ ಜೂನಿಯರ್ ರವಿಚಂದ್ರನ್ ಅಂತ ಆ ಕಡೆ ಬಾಸ್ನ ಭಾಳದಿಂದ ನೋಡ್ಬೇಕನ್ನೋ ಒಂದು ಕನಸಿತ್ತು. ನಮ್ಮ ದುರ್ಗೇಶ್ ಅಣ್ಣವರು ಬರೀ ಹೋಗಿ ಬರೋಣ ಅಂತ ಹೇಳಿದರು, ಹಾಗಾಗಿ ನೈಟ್ ಅಲ್ಲಿಂದ ಟ್ರೈನಿಗೆ ಬಂದಿದ್ದೀವಿ. ನಾವು ಬಾಸ್ ನೋಡೋದು ಒಂಥರ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀವಿ ಅಂದ್ರೆ ಒಂಥರ ದೇವ್ರು ನೋಡಿದಷ್ಟೇ ಖುಷಿ. ಯಾಕಂದರೆ ನಾವು ರವಿಚಂದ್ರಿಗೆ ಅಷ್ಟಿಷ್ಟು ಅಭಿಮಾನಿಗಳಲ್ಲ, ಅವರು ಏನು ಮಾಡ್ತಾರೆ ಅದನ್ನು ಕಾಪಿ ಮಾಡ್ಕೊಂತ ಬಂದವರು ನಾವು. ಹಾಗಾಗಿ ಬಾಸ್ ಇವತ್ತು ಯಾವಾಗ ನೋಡ್ತೀವಿ ಅಂತ ಕಾತರದಿಂದ ಕಾಯ್ತಾ ಇದ್ದೀವಿ. ಆ ಯುದ್ಧ ಕಾಂಡದ ಒಂದು ಡೈಲಾಗ್ ಹೇಳ್ತೀನಿ. ನಿನ್ನ ಅನ್ಯಾಯ ಮೋಸ ವಂಚನೆ ಸಿಕ್ಕು ಕೊನೆ ಉಸಿರು ಹೇಳ್ದ ಬ್ರಹ್ಮಾವರ ದಂಪತಿಗಳ ಗಂಡು ಮಗ ರವಿ ಬ್ರಹ್ಮಾವರ್, ನೀನು ಕುಟುಂಬಾತ್ನೆ ಗೂಡಿಸಿ ಸ್ವಚ್ಛ ಮಾಡಿ ಓದಿ ನಿನ್ನಷ್ಟು ಎತ್ತರಕ್ಕೆ ಬೆಳೆದು ಕಾನೂನು ಎಂಬ ಬ್ರಹ್ಮಾಸ್ತ್ರವನ್ನು ಕೈಲಿಡ್ಕೊಂಡು ಇಲ್ಲಿವರೆಗೆ ಬಂದು ನಿನ್ನ ಎದುರುಗಡೆ ನಿಂತಿರೋದು ಯಾಕೆ ಗೊತ್ತಾ? ನಿನ್ನ ಅಲ್ಕಡ ಸಾಮ್ರಾಜ್ಯನ ಧ್ವಂಸ ಮಾಡೋಕೆ, ನಾನು ಕಣ್ಣೀರಲ್ಲಿ ತೊಳೆದು ಪುಟುವಾತ್ಗೆ ನಿನ್ನ ಕಳಿಸೋವಾಗಿ ಮಾಡೋಕೆ. ಮಿಸ್ಟರ್ ಪಾಟೀಲ್, ಇಷ್ಟು ದಿನ ಓದಿದ್ದು ಮುನ್ನುಡಿನ, ಇನ್ನು ಮುಂದೆ ಓದೋದು ಯುದ್ಧ ಕಾಂಡದ ಒಂದೊಂದು ಪುಟಾನ. ಈ ಎಲ್ಲ ಪೀಸ್ ಪೀಸ್. ರವಿಚಂದ್ರನ್ ಸರ್ ಅಂದರೆ ತುಂಬ ಇಷ್ಟ. ಶಿವಮೊಗ್ಗದಲ್ಲಿ ನಾನು ಎಲ್ಲಿ ಹೋದರೂ ಜೂನಿಯರ್ ಅಂತಲೇ ರವಿಚಂದ್ರನ್ ಅಂತಲೇ ಕರೆಯೋದು. ಹಾಗೇ ಇವತ್ತು ಸಾಹೇಬರ 63ನೇ ಹುಟ್ಟೋದಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ. ಸರ್ ಅಂದರೆ ನನಗೆ ತುಂಬ ಇಷ್ಟ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದೆರಡು ಮಾತಲ್ಲಿ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಬಗ್ಗೆ ಅಪಾರವಾದಂಥ ಒಂದು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಒಂದು ಅದ್ಭುತವಾದ ಕೊಡುಗೆ ಯಾರಿಂದನೂ ದಾಖಲೆ ಮುರಿಯಕ್ಕಂತೂ ಆಗಲ್ಲ. ಇವತ್ತು ನಮ್ಮ ಆ್ಯನಿವರ್ಸರಿ, ಆದರೂ ಮನೆಯವ್ರನ್ನ ಬಿಟ್ಟು ಇವರಿಗೋಸ್ಕರ ರವಿಚಂದ್ರನಿಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದು ತುಂಬ ಇಷ್ಟ. ಮುಂಚೆಯಿಂದ ಅವ್ರ ಫಿಲಮ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಹುಚ್ಚು ಅಭಿಮಾನ ಅವರಂದ್ರೆ. ದಾವಣಗೆರೆಯಿಂದ ಬಂದಿದ್ದೇವೆ ರವಿ ಸರ್ ಅಭಿಮಾನಿಗಳು, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಅದನ್ನು ಕೋರೋಕ್ಕಾಗಿ ಅವ್ರಿಗೆ ಬಂದಿದ್ದೇವೆ. ರವಿಚಂದ್ರನ್ ಅಂತಂದರೆ ಸಿನಿಮಾಗೆ ಒಂದು ಚಿತ್ರ ಬ್ರಹ್ಮ ಇದ್ದಂಗೆ, ಯಾವತ್ತೂ ಅವರ ಮರಿಕಾಗಲ್ಲ. ಕೊಪ್ಪಳ ಜಿಲ್ಲೆ ರೀ, ಗಂಗಾವತಿ ತಾಲೂಕಿಂದ ಬಂದೀವಿ. ಸರ್ದು ಫಸ್ಟ್ ಪ್ರೇಮಾಲೋಕ ಪಿಕ್ಚರ್ ಬಂದಿತ್ತಲ್ಲ, ಅವಾಗಲಿಂತ ಅವ್ರ ಫ್ಯಾನ್ ಆಗಿವಿ ನಾವು. ಭಾಳ ವರ್ಷಲಿಂತ ಕಾಯಕತ್ತಿದ್ದು, ಇವತ್ತು ನಮ್ಮ ಆಸೆ ಈಡೇರಿತ್ತು. Thank you.
ನೋಡಿ ಮಿಸ್ ಅಂಜಲಿ ಅವರೇ, ಪ್ರೀತಿ ಮಾಡಬೇಕಂತ ಯಾರು ಮಾಡಲ್ಲ, ಅದು ತಾನಾಗೆ ಹುಟ್ಟುತ್ತೆ. ಎಲ್ಲಿವರೆಗೂ ತಂದೆ ತಾಯಿಗಳು ಪ್ರೇಮಿಗಳನ್ನ ದೂರ ಮಾಡುತ್ತಾರೋ ಅಲ್ಲಿವರೆಗೂ ಪ್ರೇಮಿಗಳು ಓಡೋಗೋದು ಸಾಯೋದು ಎಲ್ಲನೂ ನ್ಯೂಸ್ ಪೇಪರ್ನಲ್ಲಿ ಬರ್ತಾನೆ ಇರುತ್ತೆ. ರಾಜಾಜಿ ನಗರದಲ್ಲಿ ಅವರು ವಾಸುತ್ತಿದ್ದರು, ಯಾರಿಗೂ ಹೆದರದ ಚಂದಮಾಮನು. ವೀರಸ್ವಾಮಿ ಎಂಬ ತಾತ ಅವನ ಸಾಕುತ್ತಿದ್ದರು, ಕಾರಣ ರವಿ ಮಾಮನು ಬಳ ರಸಿಕನು. ಭೀಷ್ಮ ಅರ್ಜುನರೆಲ್ಲ ಹುಡುಗಿಯರ ಕದರೆಲ್ಲ ಹಾಗೇನೆ ರವಿ ಮಾಮ ಪ್ರೀತಿಯಲ್ಲಿ ಮುಳುಗಿದನು ಎನ್ನೋಣ. ಬರೀ ಬರ್ತಡೆ ಮಾಡೋಣ, ಎಲ್ಲರೂ ಸೇರಿ ಅವನ ಬರ್ತಡೆ ಆಚರಿಸೋಣ. ಹೇಳಿ ಪ್ರೇಮಿಗಳೇ, ಒಬ್ಬಳು ಸುಂದರಿ ಇದ್ದಳು. ರಿಜಿಸ್ಟರ್ ರವಿಚಂದ್ರನ್ ಸಾರಿಗೆ ಜೈ. ನಾವು ಆರ್ಕೆಸ್ಟ್ ಬೆಳ್ಳಲ್ಲಿ ರವಿ ಸರ್ದು ಅನುಕರಣೆ ಮಾಡ್ತಾ ಇರ್ತೇನೆ. ರವಿ ಸರ್ ನಮಗೆ ಒಂದು ದಾರಿದೀಪ, ಅವರು ನಮಗೆ ಅವ್ರ ಕಾಲು ಧೂಳಿಗೆ ನಾನು ಸಮ. ಒಂದು ಕೂದಲೆಳೆಯಷ್ಟು ನಾನು ಅವರಿಗೆ ಓದಿಲ್ಲ, ಬಟ್ ಹಂಗೆ ಕಾಣ್ತೀನಿ ಅಷ್ಟೇ. ಕ್ರೇಜಿ ಸ್ಟಾರ್ ಅಂದರೆ ಕ್ರೇಜಿ ಸ್ಟಾರೇ ಒಬ್ಬರೇ ಇರೋದು. ನಮ್ಮ ಕರ್ನಾಟಕದ ಚಿತ್ರರಂಗದಲ್ಲಿ ಕ್ರೇಜಿ ಸ್ಟಾರ್ ಮೀರಿಸೋಕೆ ಯಾರೂ ಇಲ್ಲ, ಮುಂದೇನೂ ಇಲ್ಲ, ಇವಾಗೂ ಇಲ್ಲ. ನಮ್ಮ ಕ್ರೇಜಿ ಸ್ಟಾರ್ ಆದರೆ ಬೇರೆ ಈ ಸತಿ ಹುಟ್ಟೋಬೇಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಈ ಎಲ್ಲ ಪೀಸ್ ಪೀಸ್ ಹುಟ್ಟಿರೋದೇ ನಿಮಗೋಸ್ಕರ, ಇವ್ರಿಗೋಸ್ಕರ ಮಾಡ್ಕೋತೀನಿ ಅಷ್ಟೇ. ನಾನು ಬಹುಶಃ ನಗು ಶುರು ಆಗಿದೆ, ನಗು ಶುರು ಆಗಿದೆ, ಚಿಕ್ಕದಾಗಿ ನಗು ಶುರು ಆಗಿದೆ. ಆ ನಗು ಇನ್ನು ಸ್ವಲ್ಪ ಜಾಸ್ತಿ ಅರಳುತ್ತೆ ಇನ್ಮೇಲೆ ಅಂತ ನಂಬಿಕೆಯಿಂದ ಬರ್ತಡೆ ಶುರು ಮಾಡ್ಕೊಂಡಿದ್ದೀನಿ ಸರ್. ಬಹು ನಿರೀಕ್ಷಿತ ಪ್ರೇಮಲ ಕೊಟ್ಟು ಇವತ್ತು ಸೆಟ್ಟೇರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು, ಕಾರಣಾಂತರಗಳಿಂದ ಆಗಿಲ್ಲ. ಯಾಕೆ ಸರ್? ಕಾರಣ ಏನೂ ಇಲ್ಲ, ಎಲ್ಲ ಜಂಬಲ್ ಆಗೋದು ಬೇಡ ಅಂತ. ಬರ್ತಡೇನೂ ಸೇರಿಕೊಂಡು ಮತ್ತು ಅದು ಅಲ್ಲ, ಅದಲ್ಲದೆ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ. ಇನ್ನೊಂದು 10 ಡೇಸಲ್ಲಿ ಅದೆಲ್ಲ ಬರುತ್ತೆ. ಸೊ ಈ ಗೊಂದಲದಲ್ಲಿ ಬೇಡ ಅಂತ ನಮ್ಮ ಪ್ರೊಡ್ಯೂಸರು, ಅವ್ರು ಫಸ್ಟ್ ಟೈಮ್ ನಮ್ಮ ಜೊತೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಕೃಷ್ಣ ಜ್ಯುವೆಲರ್ಸ್ ಅಂತ ಹೇಳಿ. ಅವ್ರು ಸರ್ ಬರ್ತಡೇ ಮುಗಿಸ್ಕೊಂಬಿಡಿ, ಇದನ್ನು ಸಪ್ರೇಟಾಗಿ ನಾವು ದೊಡ್ಡದಾಗಿ ಮಾಡೋಣ, ಮತ್ತು ಇದ್ರ ಜೊತೆ ಅದು ಮಿಕ್ಸ್ ಆಗೋಗುತ್ತೆ. ಸೊ ನಾಳೆ ಬೆಳಗ್ಗೆ ಪ್ರಚಾರ ಆದಾಗ ಏನಾಗುತ್ತೆ, ಬರ್ತಡೇ ಅದು ಇದು ಎಲ್ಲ ಒಟ್ಟು ಕನ್ಫ್ಯೂಸ್ ಆಗುತ್ತೆ ಮಾರ್ಕೆಟಲ್ಲಿ. ಆರಾಮಾಗಿ ಮುಗಿಸ್ಕೊಳ್ಳಿ, ಅದನ್ನ ಆಮೇಲೆ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ಅದಕ್ಕೆ ಅದನ್ನ ವಿಥೌಟ್ ಮಾಡಿದ್ದೀವಿ ಸರ್. ನಿಮ್ಮ ಬರ್ಡೇಗೆ, ನಿಮ್ಮ ಬರ್ಡೇ ವಿಶೇಷ, ಇವತ್ತು ದಿ ಜಡ್ಜ್ಮೆಂಟ್ ಸಿನಿಮಾದ ಟಿಕೆಟ್ ಪ್ರೈಸ್ನ ಕಮ್ಮಿ ಮಾಡಿದ್ದಾರೆ ರಾಜ್ಯಾದ್ಯಂತ. ಸೊ ಆಫ್ಟರ್ ಅ ಲಾಂಗ್ ಟೈಮ್, ನೀವು ಸುಮಾರು ವರ್ಷಗಳ ನಂತರ ಯುದ್ಧಕಾಂಡ ಆದಮೇಲೆ ಕರಿಕೋಟು ಹಾಕಿದ್ದೀರಾ, ಸೊ ಎಷ್ಟು ಖುಷಿ ಕೊಡ್ತಿದೆ ಸರ್? ಸಿ, ನಮಗೆ ಫೈನಲ್ ಆಗಿ ಸಿನಿಮಾ ಜನಗಳಿಗೆ ಖುಷಿ ಆದಾಗ ಮನಸ್ಸಿಗೆ ತುಂಬ ತೃಪ್ತಿ ಆಗೋದು. ಆವಾಗಲೇ ನಮ್ಮ ಜನ ಬಂದ್ಬಿಟ್ಟು 10 ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಸಿನಿಮಾಗೆ ಬರೋ ಜನ ಅಲ್ಲ. ಖುಷಿ ಆದರೆ 1000 ರೂಪಾಯಿ ಕೊಟ್ಟು ನೋಡೋ ಜನ, ಇವರು 2000 ಕೊಟ್ಟು ನೋಡಿದ್ದಾರೆ. ಅದು ಪ್ರೊಡ್ಯೂಸರ್ಸು ಸ್ವಲ್ಪ ಧಾರಾಳ ನನ್ನ ಮೇಲಿರೋ ಪ್ರೀತಿಗೆ ಅವರು 10 ರೂಪಾಯಿನ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು. ಬಟ್ ಜನ ಅದೆಲ್ಲ ಕೇಳೋದಿಲ್ಲ ಅವರು. ಬಟ್ ದೇ ವಿಲ್ ಕಮ್ ಹ್ಯಾಪಿಲಿ ಟು ದ ಸಿನಿಮಾ. ಅವ್ರು ಯಾವಾಗ ಥಿಯೇಟರ್ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ, ಅದು ನಮಗೆ ಖುಷಿ ಕೊಡೋದು. ಅದೇ ಫಸ್ಟ್ ಖುಷಿ ಕೊಡೋದು ಈ ಹುಟ್ಟಿದ ಹಬ್ಬನೇ ಅವ್ರಗಳಿಗೇನೆ. ಅವ್ರ ಖುಷಿಯಿಂದನೇ ನಾನು ಆಚೆ ಬಂದಿರೋದು, ಇಲ್ಲದೆ ನಾನು ಬರ್ತಾನೂ ಇರಲಿಲ್ಲ ಆಚೆ. ನಾನು ಬಹುಶಃ 4 ವರ್ಷ 3 ವರ್ಷ ಆಯಿತು ಬರ್ತ್ಡೇ ಮಾಡಿ. ನಾನು ಮನೆಯವರು ಕೂಡ ಎಲ್ಲ ಕೇಳ್ಕೊತಾ ಇದ್ರು, ಒಂದ್ಸರಿ ಮಾಡು ಪಾಪ ಮನೆ ಹತ್ರ ಬಂದು ಬಂದು ಹೋಗ್ತಾರೆ ಅಂದರು. ಮನಸ್ಸು ಸಮಾಧಾನ ಇರ್ತಿರಲಿಲ್ಲ, ಮನಸ್ಸಲ್ಲಿ ನಿಜವಾಗ್ಲೂ ಖುಷಿ ಇರ್ತಿರಲಿಲ್ಲ ಮಾಡಬೇಕಾದ್ರೆ. ಈ ಸಂಭ್ರಮ ಅನ್ನೋದು ಯಾವಾಗಲೂ ಮನಸ್ಸಲ್ಲಿ ಖುಷಿ ಇರಬೇಕು ನಮಗೆ. ಪ್ಲಸ್ ಜನ ಅವಾಗವಾಗ ಬೇಸರನ ಪಡ್ಕೋತಾ ಇದ್ರು, ಸರ್ ಎಲ್ಲರಿಗೂ ಒಂದ್ಸರಿ ಖುಷಿ ಆಗಲಿ, ಇಲ್ಲಿಂದ ಖುಷಿ ಹಂಚನ ಮತ್ತೆ ಅಂತೇಳಿ ಬರ್ತಡೇ ಮಾಡಿ. ನೀವು ಲಾಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಅಭಿಮಾನಿ ವಸ್ತಿ ಹೋಟೆಲಲ್ಲಿ ಅನಿಸುತ್ತೆ, ಅದಾದಮೇಲೆ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಇನ್ನೊಂದು ವಾರ ಇನ್ನೊಂದು 10 ಡೇಸ್ ವೇಟ್ ಮಾಡಿರಿ, ಅದಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಇದೆ, ಆವಾಗ ಅಲ್ಲಿ ಬಂದು ಹೇಳ್ತೀನಿ. ಇದು ಬರ್ತ್ಡೇ ಮಾತ್ರ ಮಾಡ್ಕೊಳೋಣ ಅಂತ ತೀರ್ಮಾನ ಆಗೋಯ್ತು. ಯಾಕಂದರೆ ಎರಡು ಸಾಧಾರಣವಾದ ವಿಷಯ ಅಲ್ಲ, ಹೇಳ್ಬೇಕಾದ್ರೆ ದೊಡ್ಡದಾಗಿ ಹೇಳೋ ಒಂದು ವಿಷಯ ಇದೆ. ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಅನ್ನೋದು ಒಂದು ವಾರದಿಂದ ಡಿಸ್ಕಷನ್ ನಡೆದೊಂದು ಇದಕ್ಕೆ. ಅಂದರೆ ಇವತ್ತು ಪ್ರೇಮ್ಲೋಕ ಟ್ರೈಲರ್ ಗೀಲರ್ ಎಲ್ಲ ರೆಡಿ ಇತ್ತು, ಮಾಡಿಕೊಂಡಿದ್ವಿ ನಾವು. ಬಟ್ ಎಲ್ಲ ಮನೆ ಹತ್ರ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ, ಅದಕ್ಕೆ ಮತ್ತೆ ಬೇರೆ ಜಾಗ ಮಾಡಬೇಕು. ಅದು ಬೇರೆ ಜಾಗ ಮಾಡಿದ್ರೆ ಈ ಜನ ಅಲ್ಲಿ ಸೇರೋಕ್ಕಾಗಲ್ಲ, ಇಲ್ಲ ನಾನು ಆಚೆ ಜನಕ್ಕೆ ಎಲ್ಲರೂ ಹೋಗ್ಬೇಕು, ಎಲ್ಲರೂ ಒಂದು ಆಚೆ ಕಡೆ ಸ್ಟೇಜ್ ಹಾಕೊಂಡು ಮಾಡಬೇಕು. ಈ ಒಂದರ ಕನ್ಫ್ಯೂಷನ್ ಜಾಸ್ತಿ ಇತ್ತು ಸರ್. ನನಗೆ ಶೂಟಿಂಗ್ ನಡೀತಾ ಇದೆ, ಅದನ್ನು ನ್ಯೂಸ್ ಕೊಡಬೇಕು ಆಯಿತಾ? ಸೊ ಇದು ತುಂಬ ವಿಷಯಗಳಿದೆ ಒಳಗೆ, ನಿಮಗೆ ಗೊತ್ತಿಲ್ಲದಿರೋದು ಇಲ್ಲ ನೀವು ಅಂದ್ಕೊಂಡಿರೋದು, ನಿಮ್ಮಲ್ಲೇ ಒಂದು ಗೊಂದಲ ಇರೋದಕ್ಕೆಲ್ಲ ಒಂದು ತೆರೆ ಹೇಳಬೇಕಾಗಿದೆ, ಪಿಚ್ ಹೇಳಬೇಕಾಗಿದೆ. ನಾನು ಇನ್ನು 10 ಡೇಸ್ ವೇಟ್ ಮಾಡಿ, ಒಳ್ಳೊಳ್ಳೆ ವಿಷಯಗಳು ಕೊಡ್ತೀನಿ ಸರ್. ಗೌರಿ ಶಂಕರ ಚಿತ್ರದ ಟೀಸರ್ ಲಾಂಚ್ ಆಗಿದೆ ಇವತ್ತು, ಬರ್ಡೇ ವಿಶೇಷ. ಯಾವುದು ನಾನು ಮಾಡಿರೋದು ಅದು? ಹೌದು ಸರ್. ಹಾಂ,
ಸರ್ ಮತ್ತೊಂದು ವಿಚಾರ, ನಿರ್ಮಾಪಕರಿಗೆ ನಿಮ್ಮ ಸಮಸ್ಯೆಗಳೇನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ಗೆ ಒಂದು ಪಟ್ಟಿ ಮಾಡ್ಕೊಂಬಂದು ಕೊಡಿ ಅಂತ ಹೇಳಿದಿರಂತೆ. ಸೊ ಅದನ್ನು ಪಟ್ಟಿ ಮಾಡಕ್ಕೆ ಹೋಗಿ ಬೇರೆ ಥರ ಪಟ್ಟಿ ಮಾಡಿಬಿಟ್ಟಿದ್ದಾರೆ ಗೋವಾದಲ್ಲಿ. ಸೊ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ತೀರ? ಅದು ಇವಾಗ ಬೇಡ, ಅದು ಆಮೇಲೆ ಮಾತಾಡೋಣ. ಒಟ್ಟಿನಲ್ಲಿ ಸಮಸ್ಯೆ ಯಾವತ್ತು ಏನಂದರೆ ಪಿನ್ ಪಾಯಿಂಟ್ ಆಗಲೇಬೇಕು. ನೀನೇ ಸಮಸ್ಯೆ ಅಂದರೆ ಹೇಳಬೇಕು, ನೀನೇ ಸರಿ ಮಾಡಬೇಕು ಅಷ್ಟೇ. ಅದು ಆ ಥರ ಇಲ್ಲೇ ಸುಮ್ಮನೆ ಮಾತುಕತೆಗಳು ಬೇಡ. ಆಮೇಲೆ ಫಸ್ಟ್ ಆಫ್ ಆಲು ಇಲ್ಲೇ ಕೂತ್ಕೊಂಡು ಮಾತಾಡ, ಅಲ್ಲಿ ಯಾವೆಲ್ಲ ಯಾಕೆ ಹೋದ್ರೆ ಇವೆಲ್ಲ ಪ್ರಶ್ನೆಗಳು ಜಾಸ್ತಿ ಬಿಟ್ಕೊಳ್ಳುತ್ತೆ. ಸೊ ಅವೆಲ್ಲ ಬೇಡ. ಅದು ಅಲ್ಲೇನೋ ನಡಿಬಾರ್ದು, ನಡೆದೋಗಿದೆ ಅವ್ರುಗಳಿಗೆ. ಅದೇನೋ ಚಿಕ್ಕ ಚಿಕ್ಕ ಯಾರೋ ಒಬ್ಬರು ಮಾಡೋದು ಅದು ಎಲ್ಲರ ಮೇಲೆ ಹೋಗ್ತಾರೆ. ಇಂಡಸ್ಟ್ರಿ ಯಾವಾಗಲೂ ಅಷ್ಟೇ, ಒಬ್ರು ತಪ್ಪು ಮಾಡಿದ್ರೆ ಅದು ಫುಲ್ ಇಂಡಸ್ಟ್ರಿ ಮೇಲೆ ಹೋಗುತ್ತೆ. ಸೊ ಪ್ರೊಡ್ಯೂಸರ್ಸ್ ಆದವರು ಎಲ್ಲೇ ಹೋದರೂ ಯಾವ ಥರ ಹೋದರೂ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದನ್ನು ಹೇಳಬೇಕಾಗಿತ್ತು. ಸರಿ, ಜವಾಬ್ದಾರಿ ಬೇಕು ಎಲ್ಲೇ ಹೋದರೂ ಕೂಡ. ಇದು ಒಳ್ಳೆ ವಿಷಯಗಳಲ್ಲ ಇವೆಲ್ಲ. ಸರಿ, ಮೇನ್ ಲೀಡ್ ಆಗಿ 43 ವರ್ಷದಿಂದ ಜರ್ನಿ ಸರ್, ಬಟ್ ಬಾಲ ನಟನಾಗಿ 53 ವರ್ಷ ಆತ್ರ ಇಂಡಸ್ಟ್ರಿಗೆ ಬಂದು ನೀವು ಧೂಮಕೇತು ಫಸ್ಟ್ ಸಿನಿಮಾ ನಿಮ್ಮದು 53 ವರ್ಷ ಸುದೀರ್ಘವಾದಂಥ ಜರ್ನಿ ಸರ್. ಬಾಲ ನಟ ಅನ್ನೋದಕ್ಕಿಂತಲೂ ಇಂಡಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ನೋಡಿದಂಥವ್ರು ನೀವು. ಈ ಒಂದು ಕ್ರೇಜು, ಈ ಒಂದು ಜನಗಳ ಒಂದು ನಿರೀಕ್ಷೆಗಳು ಯಾವತ್ತೂ ಕಮ್ಮಿ ಆಗದಂತಹ ಏಕೈಕ ನಟ ಅಂದ್ರೆ 4 ಜನರೇಷನ್ ನೋಡಿದ್ರೆ ಸರ್ ನೀವು. ಸರ್, ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ, ಆಯಿತಾ? ಬೇರೆ ವಿಷಯ ಕಡೆ ಕಣ್ಣು ಬಾಲದಿಲ್ಲ, ಮನಸ್ಸು ಹೋಗುತ್ತೆ. ಯಾಕೆ ಸರ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿಲ್ಲ, ಯಾಕೆ ಸರ್ ಮನೆ ಮಾಡ್ಕೊಂಡಿಲ್ಲ, ನನಗೆ ಅದರಲ್ಲಿ ಗಮನನೇ ಇರಲಿಲ್ಲ. ಅಲ್ಲ, ನನಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ನನಗೆ ಇವತ್ತು ದುಡ್ಡು ಕೊಡಿ, ನೀವು 1000 ಕೋಟಿ ಕೊಡಿ, 1000 ಕೋಟಿ ಸಿನಿಮಾ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ. 1 ಕೋಟಿ ಕೊಡಿ, 1 ಕೋಟಿಯಲ್ಲಿ ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಬೇರೆ ಬರೋಲ್ಲ ನನಗೆ, ಬೇರೆ ಬೇಡವು ಬೇಡ ಅಂತ ಮನಸ್ಸು ತುಂಬ ಮಾಡ್ಕೊಳ್ಳುತ್ತೆ. ಇಷ್ಟನೂ ಇಲ್ಲ ನನಗೆ. ಸಪೋಸ್ ರಿಯಲ್ ಎಸ್ಟೇಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತಿದ್ದೆ ನಾನು? ಸಾಕು ಸಿನಿಮಾ ಅಂತ ರೆಸ್ಟ್ ರೂಮ್ನಲ್ಲಿ ಬಿದ್ದಿರ್ತಿದ್ದೆ. ದೇವರು ಅದಕ್ಕೆ ನನಗೆ ಅವಕಾಶನ ಕೊಡ್ತಿಲ್ಲ. ಇಲ್ಲ, ಇಲ್ಲಿಗೆ ಇದೆ ಕೆಲಸ, ಇಲ್ಲಿ ಮಾಡೋ ಅಂತಿದ್ದೆ. ಆಮೇಲೆ ಕನಸುಗಳು ಪರಿಸ್ಥಿತಿಗೆ ತಕ್ಕಾಗಿ ಮಾಡೋಕ್ಕಾಗಲಿಲ್ಲ. ಕೆಲವೆಲ್ಲ ಉಳ್ಕೊಂಡಿದ್ದೆ ಹಂಗೆ. ನನ್ನ ಪರಿಸ್ಥಿತಿ ಇರ್ಬೋದು, ಮನಸ್ಥಿತಿ ಇರ್ಬೋದು, ಎಲ್ಲ ಗೊಂದಲಗಳಲ್ಲಿದೆ. ಬಟ್ ನನ್ನ ತಾಕತ್ತು, ನಮ್ಮೊಳಗಿರೋ ಆಸೆ ಕನಸಿದೆಯಲ್ಲ, ಅದು ಯಾವತ್ತು ಕಡಿಮೆ ಆಗಿಲ್ಲ. ಅದನ್ನು ಪೂರ್ತಿ ಜನಗಳಿಗೆ ಕೊಡೋಕ್ಕಾಗಿಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ಕೊಂಡೇ ಬಂದೀನಿ, ನನಗೆ ನನಗೆ ಪ್ರೀತಿ ಬೇಕು ಸಿನಿಮಾ ಮಾಡಬೇಕಾದ್ರೆ. ನಮ್ಮಪ್ಪ ಕೊಟ್ಟಿದ್ದ ಪ್ರೀತಿ ಬೇಕು, ನಮ್ಮಪ್ಪ ಅಮ್ಮ ಕೊಟ್ಟಿದ್ದ ಪ್ರೀತಿ ಕೊಡಬೇಕು ನನಗೆ. ಅದು ಕೊಡೋಕ್ಕಾಗದು ಯಾರು ಇವಾಗ? ಈ ಜನ ಕೊಡ್ಬೇಕು. ಅದು ಕೊಟ್ಟರೆ ನೀವು ತಲೆ ಎತ್ಕೊಂಡು ಓಡಾಡ್ತೀವಿ. ನೀವು ಕೊಡಲಿಲ್ಲ ಅಂದರೆ ನಾನು ಕೂಗ್ತೀನಿ ನಿಮ್ಮ ಜೊತೆ ಅಷ್ಟೇ. ಆ ನಂಬಿಕೆ ಕೊಡಬೇಕು ನೀವು. ನನಗೆ ಸಾಕು, ನಿಮ್ಮೂ ಇದೆ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಜೋಬಲ್ ದುಡ್ಡಾಕ ಬಂದಿಲ್ಲ. ಮನಸ್ಸಲ್ಲಿ ಜನರನ್ನ ಸೇರಿಸ್ಕೊಳ್ಳೋದು ಅಷ್ಟೇ ಗೊತ್ತಿಲ್ಲ ನನಗೆ. ನನಗೆ ಬೇರೆ ಅಭ್ಯಾಸ ಇನ್ನೂ ಇಲ್ಲ, ಬೇರೆ ಬೇಕಾಗಬೇಕಲ್ಲ. ಸರ್, ಈ ಬರ್ಡೇಗೆ ನಿಮ್ಗೆ ಸಿಕ್ಕಂಥ ಬೆಸ್ಟ್ ಗಿಫ್ಟ್ ಏನು ಸರ್, ಯಾರಿಂದ? ನೀವೇನಾರು ಹೇಳ್ಕೊಳ್ರಿ, ನನಗೆ ಫಸ್ಟ್ ಸಿಗೋದೇ ಶಿವ. ಯಾ ಶಿವನೇ, 2 ಗಿಫ್ಟ್ ಬಂದು ಇವಾಗ, 2 ಶಿವನೇ ಬಂದಿದ್ದು ಕೈಗೆ. ಅದು ಜನ ಎಲ್ಲರಿಗೂ ಗೊತ್ತಿದೆ ನನಗೆ ಶಿವ ಇಷ್ಟ ಅಂತ. ಅದು ಹಂಗೆ ಈಶ್ವರಿ, ಯಾವುದೋ ಒಂದು ಪ್ರಸಾದಲ್ಲಿ ಶಿವ ಬಂದು ನನ್ನ ಹತ್ರ ಪ್ರತಿಯೊಂದು ಅಕೇಶನ್ನು ಸೇರ್ತಾ ಇರ್ತೇನೆ. ಹೆಸರಲ್ಲೂ ಶಿವ ಅನ್ನೋರು ಯಾರೋ ಬರ್ತಾರೆ, ಹಂಗೆ ಅದು ಬರ್ತಾ ಇರುತ್ತೆ. ನಾಯಕ ಇಲ್ಲ ರೀ, ಅದಕ್ಕೆ ನನಗೆಲ್ಲ ಆಗಲ್ಲ. ಇದು ಐ ಆಮ್ ನಾಟ್ ಫಿಟ್ ಫಾರ್ ದಟ್. ಸರ್, ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ, ಅರ್ಥ ಆಯ್ತಾ? ನೀವು ಜನ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ. ಈ ನಾಟಕಗಳೆಲ್ಲ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ. ಕಂಟೆಂಟ್ ಇರೋ ಸಿನಿಮಾಗೆ ಜನ ಹುಡ್ಕೊಂಬಂದಿದ್ದಾರೆ. ಹುಡ್ಕೊಂಡು ಎಷ್ಟು ಎತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. 2000 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ, ಆಯಿತಾ? ಎಲ್ಲರೂ ಬರ್ತಾರೆ. ಬರ್ತಿಲ್ಲ ಬರ್ತಿಲ್ಲ ಅನ್ನೋದಕ್ಕೂ ಬರೋದು ಹೇಗೆ ಅನ್ನೋದನ್ನು ಮಾಡಿರಿ, ಆಯ್ತು? ಬರೋದು ಹೇಗೆ ಅಂತ ಮಾಡಿರಿ. ಈಗ ನಾವು ಸಿನಿಮಾ ಮಾಡಿದ ತಕ್ಷಣ ಬಂದ್ಬಿಡ್ಬೇಕು ಅನ್ನೋದ್ರೆ ಸುಳ್ಳು. ನಮಗೆ ಪ್ರೀತಿ ಇರೋ ತಕ್ಷಣ ಬರ್ತಾರೆ, ಆಮೇಲೆ ಸಿನಿಮಾ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಒಳಗಿರೋ ಕಂಟೆಂಟ್ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು.
ನಾವು ಪುಟ್ ಸಮ್ ಇಂಟ್ರೆಸ್ಟ್, ನಿಮಗೆ ಬರ್ತಿಲ್ಲ ಅಲ್ವಾ, ನಿಮ್ಮ ಮೇಲೆ ಸಿಟ್ಟಿದೆ, ಅವ್ರಿಗೆ ಚೆನ್ನಾಗಿ ಮಾಡ್ತೀನಿ ಅಂತ ಸಿಟ್ಟಿದೆ. ಏನಕ್ಕೆ ಸಿಟ್ಟಿದೆ, ಯಾವುದೋ ಮಲಯಾಳಂ ಸಿನಿಮಾ ಚೆನ್ನಾಗಿರುತ್ತೆ ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಟ್ಟಿರುತ್ತೆ ಅವ್ರಿಗೆ. ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ, ಬೇರೆ ಭಾಷೆ ಏನಕ್ಕೆ ಅಂದರೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅವ್ರಿಗೆ. ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗ್ಬೇಕು ಅನ್ನೋ ಆಸೆ ಇಲ್ಲ, ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವರು. ನನಗೆ ಗೊತ್ತಿರೋದು ಕರ್ನಾಟಕದಲ್ಲಿ ಅವರನ್ನು ಬೆಂಗಳೂರಲ್ಲಿ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಪ್ರೇಮಲೋಕ ಮಾಡಿದಾಗ ಎಲ್ಲ ಭಾಷೆಯವರು ಒಳಗೆ ಬಂದರು. ಇವತ್ತು ಎಲ್ಲ ಭಾಷೆಯವರು ಬೇರೆ ಪಿಕ್ಚರ್ ಹೋಗ್ತಾರೆ ಅಂದರೆ ನೀವು ದಾರಿ ತಪ್ತಿದ್ದೀರಾ. ನೀವು ಮಾಡಿರಿ ಸಿನಿಮಾಗಳು, ಮಾಡಿ ಆರಾಮಾಗಿ ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ. ಜನ ಇವತ್ತು ನೀವು ಕೊಡೋದ್ರ ಯಾವತ್ತೂ ಕೊಟ್ಟಿರಲಿಲ್ಲ. ಪ್ರೇಮ್ ಲೋಕಲ್ಲ ಒಂದು ರೂಪಾಯಿ ನೋಡಿದವ್ರು ಜನ, ಅದೇ ಇವತ್ತು 2,000 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ. ಇವತ್ತು ಅರ್ಥ ಆಯ್ತಾ? ಇವತ್ತು ಸಿನಿಮಾ ಜನಗಳನ್ನ ಯಾವತ್ತೂ ಪ್ರೇಮ್ ಮಾಡುತ್ತೆ. ಎಲ್ಲಿ ತಪ್ಪು ಮಾಡಿದ್ವಿ ಅಂತ ಅರ್ಥ ಮಾಡ್ತೀವಿ. ಇದೇ ಚೆನ್ನಾಗಿರ್ತದೆ ನೋಡಿಲ್ಲ ಅಂತ ಗೊತ್ತಾದ್ರೆ ಇನ್ನೊಂದು ಸಿನಿಮಾ ನಂಗೆ ಮಾಡ್ತೀರಿ, ಚೆನ್ನಾಗಿ ಮಾಡೋದಿಲ್ಲ. ವಾಟ್ ಎವರ್ ಪೀಪಲ್ ಜಡ್ಜ್ಮೆಂಟ್ ಅದನ್ನು ಒಪ್ಪಿಕೊಂಡು ಅದರಲ್ಲಿ ಧೈರ್ಯವಾಗಿ ಹೋಗ್ಬೇಕು ಮುಂದಕ್ಕೆ, ಅದು ಇಂಪಾರ್ಟೆಂಟ್. ಮಗಳಿಗೆ ರೆಡಿ ಮಾಡ್ತೀರಿ, ಅವಳು ಬ್ಯಾಂಕ್ ಅಕೌಂಟ್ ನಾನು ಇರಲ್ಲ ಅಂದ್ರೆ ಅವ್ರಿಗೆ ಹೋಗ್ಬಾರ್ದು. ಮಕ್ಕಳು ಸಾಯಂಕಾಲದವ್ರಿಗೆ ಏನು ಕೊಡಲ್ಲ, ಏನು ಕೊಡ್ತಾರೆ ನನಗೆ ಅವರು ದುಡ್ಡು ಕೊಡ್ಬೇಕು, ಮಾಡಿ ದುಡ್ಡು ಮಾಡೇ ಕೊಡ್ಬೇಕು. ಬರೀ ನಾನು ಏನು ಕೊಡ್ತಾರೆ, ಏನು ಕಡಿಮೆ ಇಲ್ಲ ಅಂದ್ರೆ ನಾನು ಕೊಡೋದಿಲ್ಲ. ಸರ್, ಬಾಲಿವುಡ್ನಿಂದ ನೀವು ಕರೆಸ್ದು ಇಂಟ್ರೊಡ್ಯೂಸ್ ಮಾಡ್ತಿರೋ ಅಂತ ಸೆಲೆಬ್ರಿಟಿಗಳೇ ಇಲ್ಲ, ಸಾಕಷ್ಟು ಸಾಲು ಸಾಲು ಕಲಾವಿದರಿದ್ದಾರೆ. ಅದರಲ್ಲೂ ಸಂಜಯ್ ದತ್ ಅಂತ ಕಲಾವಿದರು ನಿಮ್ಮೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಟ್ ಮಾಡ್ತಿದ್ದಾರೆ ಕೆ ಡಿ ಸಿನಿಮಾದಲ್ಲಿ. ಸೊ ಏನು ಹೇಗೆ ಅನಿಸುತ್ತೆ ಸರ್? ಅವ್ರಿಗೆ ಆಲ್ರೆಡಿ ಪರಿಚಯ ಆಯಿತು ನನಗೆ, ಅವ್ರಿಗೆ ಚಿಕ್ಕ ಪರಿಚಯ ಆಯಿತು. ನಾವು ಇದರಲ್ಲಿ ಅಲ್ಲಿ ಬ್ಯಾಂಕಾಕ ಪಟ್ಟಾಯದಲ್ಲಿ ಒಂದ್ಸರಿ ಮೀಟ್ ಮಾಡಿದ್ವಿ. ನಾನು ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀನಿ ಅಂತ ಗೊತ್ತು. ಅವ್ರು ಕರೆಸ್ಬಿಟ್ಟು ನನ್ನ ಕ್ಯಾರವನ್ ಕೊಟ್ಬಿಟ್ಟು ಹೊಟ್ಟೋದ್ರು, ನೀವು ಮೇರ ಕ್ಯಾರವನ ಯೂಸ್ ಮಾಡೋ ಅಂತ. ಆತರ ಒಂದು ಚಿಕ್ಕ ಪರಿಚಯ ಆಯಿತು ಅವ್ರ ಫಾದರ್ಗೆ, ನಮ್ಮ ಫಾದರ್ಗೆ ಪರಿಚಯ ಆಯಿತು. ಸೊ ಆತರ ಒಂದು ಚಿಕ್ಕ ಆಲ್ರೆಡಿ ನಮಗೆ ಎಲ್ಲೋ ಒಂದು ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು. ಸೊ ಎದುರುಗಡೆ ಎದುರುಗಡೆ ಜಾಸ್ತಿ ಇರಲಿಲ್ವಾ ಅದು. ಇನ್ನು ಮಿಕ್ಕಿದ್ದು ಗೊತ್ತಲ್ಲ, ಪ್ರೇಮ್ ಪಿಕ್ಚರ್ ಅದು, ಎಲ್ಲರೂ ಇರ್ತಾರೆ, ನಾವು ಇದ್ವಿ ಅಷ್ಟೇ. ಸರ್, ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಹೇಳಿದಂಥ ಒಂದು ಮಾತು, ಸ್ಟಾರ್ಗಳು ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಮಾಡಬೇಕು ಅನ್ನೋಂಥದ್ದು ತಪ್ಪು. ಯಶ್ ದರ್ಶನ್ ಅವರೆಲ್ಲ ಡಾಕ್ಟರ್ ಸಿನಿಮಾಗಳು ಮಾಡಿದ್ರೆ ಅವ್ರು ಗಾಳಿ ಹೊರಟೋಗುತ್ತೆ ಅಂತ ಸರ್ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಿದೆ. ದೊಡ್ಡ ಮಟ್ಟಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಯ್ತು ಸರ್ ಮಾತು. ಯಾರು ಮನೆ ಕೊಡೋಕ್ಕೆ ಇಷ್ಟಪಡ್ತಾರೆ, ಅವ್ರಿಗೇನು ಇಷ್ಟಪಡೋದು ಬೇಕು, ಅವ್ರಿಗೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಯಶ್ ಇದು ಒಂದು ಬ್ರ್ಯಾಂಡ್ ಇವಾಗ, ಅವ್ರು ಒಂದು ಸಿನಿಮಾ ಮಾಡೋಕೆ ಕೆ ಜಿ ಎಫ್ ಕಾಂಪೀಟ್ ಮಾಡಬೇಕು, ಪ್ಲಸ್ ಅವಳು ವರ್ಲ್ಡ್ ರೀಚ್ ಆಗಬೇಕು. ನಾವು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಕೆ ಜಿ ಎಫ್ಗಿಂತ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಸೊ ನಾಳೆ ಬೇಕು ಪುಸ್ತಕ ಅಂತ ಸ್ಟಾರ್ಟ್ ಮಾಡಿದಾಗ ಈಗ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲರೂ ಅದ್ರ ಎಲ್ಲರೂ ಸದ್ಯಕ್ಕೆ ಹಾಕಲ್ಲ ಅಲ್ವಾ. ಕನ್ನಡ ಇಂಡಸ್ಟ್ರಿ ಮೇಲೆ ಕೆತ್ತೋಕೋರು ಯಾರಾದ್ರೂ ಏನಂತೆ, ಅದು ಯಶ್ ಆಗಲಿ, ದರ್ಶನ್ ಆಗಲಿ, ಸುದೀಪ್ ಆಗಲಿ, ಸಿನಿಮಾ ಇಂಡಸ್ಟ್ರಿನ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಮೇಲೆ ಅಷ್ಟೇ. ಇವಾಗ ಓನ್ಲಿ 1% ಹೂ ಟೋಲ್ ದಟ್ ಫ್ಯಾಕ್ಟ್ ಸರ್, ಎಲ್ಲರೂ ವರ್ಷಕ್ಕೆ ಸುಮಾರು ಸಿನಿಮಾ ಮಾಡಲಿ ಅನ್ನೋಂಥ ನ್ಯೂಸಲ್ಲಿ ಅಪೋಸಿಟ್ ಆಗಿ ಒಂದು ಕೌಂಟರ್ ಕೊಟ್ಟಂಥವ್ರು ಅಂದರೆ ಇಟ್ಸ್ ಆಲ್ ಅಬೌಟ್ ನಾಲೆಜ್. ಫ್ಯಾಕ್ಟ್ ಮಾತಾಡ್ಬೇಕು ಅಷ್ಟೇ, ಇರೋದಕ್ಕೆ ಮಾತಾಡ್ಬೇಕು, ಬೇರೆ ನಮಗೋಸ್ಕರ ಮಾತಾಡೋದಲ್ಲ. ಇಂಡಸ್ಟ್ರಿಯಿಂದ ಬಂದಾಗ ಇಂಡಸ್ಟ್ರಿ ಪರ ಮಾತಾಡ ಒಂದಾಗ ಮಾತಾಡ್ಬೇಕು, ನಾನು ನನಗೋಸ್ಕರ ಮಾತಾಡೋದಲ್ಲವೇ ಅಲ್ಲ. ಈಗ ನಾನು ಹೇಳಿ 10 ಸಿನಿಮಾ ನನ್ನ ಕೂಡ ನಾವು ಮಾಡ್ತೀನಿ ಅಂತ, ನನಗೆ ಮಾರ್ಕೆಟ್ ಇಲ್ಲ ಅಂತೀರಾ, ನಿಮ್ಮ ಪಿಕ್ಚರ್ ದುಡ್ಡು ಮಾಡಲ್ಲ ಅಂತೀರಾ, ಕೊಡಲ್ಲ. ಸಿಂಪಲ್ ತನ್ನದು ಮಾರ್ಕೆಟ್ ಇಂದ ದಿವಸ ಇತ್ತು ಅಲ್ವಾ. ಸೊ ಇಟ್ ಆಲ್ ಡಿಪೆಂಡ್ಸ್, ಒಂದು ಸಿನಿಮಾ ಇಟ್ಟಾರೆ ಮತ್ತು 10 ಸಿನಿಮಾ ಬರುತ್ತೆ ಹಿಂದೆ. ಹಂಗೆ ಜನಕ್ಕೂ ಬೇಕಲ್ವಾ, ಒಂದು ಥಿಯೇಟರ್ ಒಳಗೆ ಹೋಗಿ ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು ತಿನ್ನೋದಕ್ಕೆ, ನೀವು ಇಷ್ಟ ಆಗಿದ್ದು ಹೋಟ್ಲಿಗೆ ತಿನ್ನೋಗ್ತೀರಾ, ಅದ್ರ ಪಕ್ಕದಲ್ಲಿ 10 ಹೋಟ್ಲು ಇರುತ್ತೆ, ಯಾಕೆ ಹೋಗಲ್ಲ ನೀವು? ಅವ್ನು ಯಾವತ್ತಾರ ಬಂದು ನಾನು ಹೋಟ್ಲಿಗೆ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ, ಹೇಳಿದೆನಾ? ಇಲ್ಲ ತಾನೆ. ಹಂಗೆ ಅದು ಯಾವ ಸಿನಿಮಾ ಚೆನ್ನಾಗಿದೆ ಹುಡ್ಕೊಂಡು ಹೋಗ್ತೀನಿ. ಬಟ್ ಬೆಂಗಳೂರಲ್ಲಿ ಬಂದು ನಮ್ಗೆ ಯಾವ ರೀತಿ ಕಾಂಪಿಟೇಷನ್ ಆಗುತ್ತೆ, ನಮಗೆ ಕಾಂಪಿಟಿಂಗ್ ಆಲ್ ದ ಟೈಮ್ 5 ಲ್ಯಾಂಗ್ವೇಜಸ್, 5 ಭಾಷೆಗಳು ಈಕ್ವಲ್ ಬಂದ್ಬಿಡ್ದು. ಇವಾಗ ಕನ್ನಡ ಫಸ್ಟು, ಆಮೇಲೆ ನೆಕ್ಸ್ಟ್ ಅನ್ನೋದು ಕೊಡಬೇಕು ಗೌರವ ನಮ್ಮ ನಾಡಲ್ಲಿ, ನಮ್ಮ ಕನ್ನಡ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕನ್ನೋದೇ ನಾವು ಹೇಳಿದ್ದು. ಸಿನಿಮಾ ಅಂತ ಬಂದಾಗ ಅವ್ನು ಇಷ್ಟಪಟ್ಟು ಅವ್ನು ಬಿಟ್ಟಿದ್ದು ಯಾವ್ದಕ್ಕೆ ಬೇಕಾದ್ರೆ ಬರ್ತೇನೆ.